ಈಗ ನಾವು ಶಂಕುವಿನ ಬಗ್ಗೆ ಕಲಿಯೋಣ. ನಾವೆಲ್ಲರೂ ಕೂಡ ಐಸ್ ಕ್ರೀಮ್ ಅನ್ನು ತಿಂದಿರಬೇಕಾದ್ರೆ ಆ ಐಸ್ ಕ್ರೀಮಿನ ಕೋನ್ ಅನ್ನ ಗಮನಿಸಿದ್ದೀವಲ್ವಾ? ಸೊ ಆ ಐಸ್ ಕ್ರೀಮ್ ಕೋನ್ ಇದರ ಆಕೃತಿನ ನಾವು ಶಂಕು ಅಂತ ಕರಿತೀವಿ. ವಿದ್ಯಾರ್ಥಿಗಳೇ, ಈ ಶಂಕುವಿನ ಆಕೃತಿಯನ್ನ ಬೇರೆ ಎಲ್ಲೆಲ್ಲಿ ನೋಡಬಹುದು? ನಾವು ಕೆಲವೊಂದು ಬಾರಿ ಪಿಕ್ನಿಕ್ಗೆ ಹೊರಗಡೆ ಹೋದಾಗ ಟೆಂಟ್ ಹಾಕ್ತೀವಲ್ವಾ, ಆ ಟೆಂಟ್ ನೋಡೋದಕ್ಕೆ ಶಂಕುವಿನ ಆಕಾರದಲ್ಲಿ ಇರುತ್ತೆ. ಕೆಲವೊಂದು ಗೋಪುರಗಳ ಮೇಲ್ಭಾಗವನ್ನು ಗಮನಿಸಿ, ಅದು ಕೂಡ ನೋಡೋದಕ್ಕೆ ಶಂಕುವಿನ ಆಕಾರದಲ್ಲಿ ಇರುತ್ತೆ. ಅಥವಾ ನಿಮ್ಮ ಹುಟ್ಟು ಹಬ್ಬದ ಸಂದರ್ಭದಲ್ಲಿ ನೀವು ಧರಿಸುವಂತಹ ಟೋಪಿಗಳನ್ನು ಗಮನಿಸಿ, ಅವುಗಳು ಕೂಡ ಶಂಕುವಿನ ಆಕಾರದಲ್ಲಿ ಇರುತ್ತವೆ. ವಿದ್ಯಾರ್ಥಿಗಳೇ, ಈ ಶಂಕು ಮತ್ತು ಸಿಲಿಂಡರ್ ಇವುಗಳ ನಡುವೆ ಇರುವಂತಹ ವ್ಯತ್ಯಾಸ ಏನು? ಸಿಲಿಂಡರ್ನ ಬಗ್ಗೆ ನಾವು ಈಗ ತಾನೇ ಕಲ್ತಿದ್ವಿ. ಸೊ ಸಿಲಿಂಡರಲ್ಲಿ ಅದರ ಕೆಳಭಾಗ ಮತ್ತು ಮೇಲ್ಭಾಗ ಎರಡೂ ಕೂಡ ನೋಡೋದಕ್ಕೆ ವೃತ್ತದ ಆಕಾರದಲ್ಲಿ ಇದಾವಲ್ವಾ? ಆದರೆ ಶಂಕುವಿನ ಕೆಳಭಾಗ ಅಂದರೆ ಅದರ ಪಾದ ಮಾತ್ರ ವೃತ್ತಾಕಾರದಲ್ಲಿ ಇರುತ್ತೆ, ಅದರ ಮೇಲ್ಭಾಗ ಚೂಪಾಗಿರುತ್ತದೆ. ಈ ಶಂಕುವಿಗೆ ವಿದ್ಯಾರ್ಥಿಗಳೇ ಒಟ್ಟು ಮೂರು ಆಯಾಮಗಳು ಇರುತ್ತವೆ. ಶಂಕುವಿನ ಪಾದ ನೋಡೋದಕ್ಕೆ ವೃತ್ತದ ಆಕಾರದಲ್ಲಿ ಇದೆ, ಹಾಗಾಗಿ ಶಂಕುವಿನ ಪಾದದ ಆ ಒಂದು ವೃತ್ತದ ತ್ರಿಜ್ಯ ಇದೆಯಲ್ವಾ, ಅದನ್ನು ನಾವು ಆರ್ ಅಂತ ಸೂಚಿಸೋಣ. ಅದೇ ರೀತಿ ಶಂಕುವಿನ ಎತ್ತರ, ಇದನ್ನು ನಾವು ಹೆಚ್ ಅಂತ ಸೂಚಿಸ್ತೀವಿ. ಇಲ್ಲಿ ಶಂಕುವಿಗೆ ಒಟ್ಟು ಎರಡು ಎತ್ತರಗಳಿರ್ತವೆ ವಿದ್ಯಾರ್ಥಿಗಳೇ. ಒಂದು ನೇರ ಎತ್ತರ, ಅಂದರೆ ನಾವು ಆ ಶಂಕುವಿನ ಪಾದದ ವೃತ್ತ ಇದೆಯಲ್ವಾ, ಆ ವೃತ್ತದ ಕೇಂದ್ರದಿಂದ ಶಂಕುವಿನ ತುದಿಗೆ ಸೇರಿಸುವಂತಹ ಎತ್ತರ, ಅದನ್ನು ನಾವು ನೇರ ಎತ್ತರ ಅಂತ ಕರಿತೀವಿ, ಇದನ್ನು ಹೆಚ್ ಅಂತ ಸೂಚಿಸ್ತೀವಿ. ಎರಡನೇ ಎತ್ತರ ಏನು ಅಂದರೆ, ಶಂಕುವಿನ ತುದಿಯಿಂದ ಶಂಕುವಿನ ಪಾದದ ವೃತ್ತ ಇದೆಯಲ್ವಾ, ಅದರ ತುದಿಗೆ ನಾವು ಸೇರಿಸುವಂತಹ ಆ ಒಂದು ಓರೆಯಾಗಿರುವಂತಹ ಉದ್ದ ಇದೆಯಲ್ವಾ, ಅದನ್ನು ನಾವು ಶಂಕುವಿನ ಓರೆ ಎತ್ತರ ಅಂತ ಕರಿತೀವಿ. ಓರೆ ಎತ್ತರವನ್ನು ನಾವು ಎಲ್ ಎನ್ನುವಂತಹ ಅಕ್ಷರದಿಂದ ಸೂಚಿಸ್ತೀವಿ. ಹಾಗಾದರೆ ನಾವು ಶಂಕುವಿನ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ, ಪೂರ್ಣ ಮೇಲ್ಮೈ ವಿಸ್ತೀರ್ಣ ಹಾಗೂ ಘನಫಲವನ್ನು ಹೇಗೆ ಕಂಡುಹಿಡಿಯೋದು? ಸೊ ಮೊದಲನೇದಾಗಿ ವಿದ್ಯಾರ್ಥಿಗಳೇ, ಶಂಕುವಿನ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣವನ್ನು ಕಂಡುಹಿಡಿಯುವಂತಹ ಸೂತ್ರ ಪೈ ಇಂಟು ಆರ್ ಇಂಟು ಎಲ್, ಅಂದರೆ ಪೈ ಗುಣಿಸು ಶಂಕುವಿನ ವೃತ್ತ ಪದದ ತ್ರಿಜ್ಯ ಆರ್ ಇಂಟು ಶಂಕುವಿನ ಓರೆ ಎತ್ತರ ಎಲ್, ಇದು ಶಂಕುವಿನ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣವನ್ನು ಕಂಡುಹಿಡಿಯುವಂತಹ ಸೂತ್ರ. ಎರಡನೇದಾಗಿ, ಶಂಕುವಿನ ಪೂರ್ಣ ಮೇಲ್ಮೈ ವಿಸ್ತೀರ್ಣವನ್ನು ಕಂಡುಹಿಡಿಯಬೇಕಂದ್ರೆ ನಾವೇನು ಮಾಡಬೇಕು, ಶಂಕುವಿನ ಆ ವಕ್ರ ಭಾಗದ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ ಹಾಗೂ ಅದರ ಕೆಳಗಡೆ ಇರುವಂತಹ ವೃತ್ತಾಕಾರದ ಪಾದ ಇದೆಯಲ್ವಾ, ಅದರ ವಿಸ್ತೀರ್ಣವನ್ನು ಕೂಡ ನಾವು ಕೂಡಿಸಬೇಕು. ಸೊ ವೃತ್ತದ ವಿಸ್ತೀರ್ಣ ಪೈ ಆರ್ ಸ್ಕ್ವೇರ್, ಹಾಗಾಗಿ ಶಂಕುವಿನ ಪೂರ್ಣ ಮೇಲ್ಮೈ ವಿಸ್ತೀರ್ಣ ಪೈ ಇಂಟು ಆರ್ ಇಂಟು ಎಲ್, ಅಂದರೆ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ ಪ್ಲಸ್ ವೃತ್ತದ ವಿಸ್ತೀರ್ಣ ಪೈ ಆರ್ ಸ್ಕ್ವೇರ್ ಆಗುತ್ತೆ. ಇಲ್ಲಿ ನಾವು ಪೈ ಮತ್ತೆ ಆರ್ ಅನ್ನ ಹೊರಗಡೆ ತಗೊಂಡ್ರೆ ಶಂಕುವಿನ ಪೂರ್ಣ ಮೇಲ್ಮೈ ವಿಸ್ತೀರ್ಣ ಪೈ ಆರ್ ಇಂಟು ಎಲ್ ಪ್ಲಸ್ ಆರ್ ಆಗುತ್ತೆ. ವಿದ್ಯಾರ್ಥಿಗಳೇ, ಹಾಗಾದ್ರೆ ಶಂಕುವಿನ ಘನಫಲವನ್ನು ಕಂಡುಹಿಡಿಯುವಂತಹ ಸೂತ್ರ ಏನು? ಇಲ್ಲಿ ಒಂದು ಇಂಟ್ರೆಸ್ಟಿಂಗ್ ವಿಷಯ ಇದೆ. ನೀವು ಒಂದೇ ತ್ರಿಜ್ಯ ಮತ್ತು ಒಂದೇ ಎತ್ತರ ಇರುವಂತಹ ಒಂದು ಶಂಕುವಿನಾಕಾರದ ಪಾತ್ರೆ, ಇನ್ನೊಂದು ಸಿಲಿಂಡರಿನ ಆಕಾರದಲ್ಲಿ ಇರುವಂತಹ ಪಾತ್ರೆಯನ್ನು ತೆಗೆದುಕೊಳ್ಳಿ. ನಾವು ಸಿಲಿಂಡರಿನ ಆಕಾರದಲ್ಲಿ ಇರುವಂತಹ ಪಾತ್ರೆಯಲ್ಲಿ ಶಂಕುವಿನ ಆಕಾರದಲ್ಲಿ ಇರುವಂತಹ ಪಾತ್ರೆಗಿಂತ ಮೂರು ಪಟ್ಟು ಜಾಸ್ತಿ ನೀರನ್ನು ಸೇರಿಸಬಹುದು. ಇದರ ಅರ್ಥ ಏನು ಅಂದರೆ, ಶಂಕುವಿನ ಒಳಗೆ ಇರುವಂತಹ ಜಾಗ ಅಂದರೆ ಅದರ ಘನಫಲ ಸಿಲಿಂಡರ್ಗಿಂತ ಮೂರು ಪಟ್ಟು ಕಡಿಮೆ ಇದೆ ಅಂತ ಅರ್ಥ. ಹಾಗಾಗಿ ಸಿಲಿಂಡರ್ನ ಘನಫಲ ಪೈ ಆರ್ ಸ್ಕ್ವೇರ್ ಹೆಚ್ ಆಗಿದೆ, ಹಾಗಾದರೆ ಶಂಕುವಿನ ಘನಫಲ ಪೈ ಆರ್ ಸ್ಕ್ವೇರ್ ಹೆಚ್ ÷3 ಆಗುತ್ತೆ.